ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅಡುಗೆ ಕಟ್ಟೆ ವರ್ಕ್ಶಾಪ್ ಫಾರ್ ಕೊಲಾಬ್ರೇಟಿಂಗ್ ವಿತ್ ಮೈ ಚಾನಲ್. ಸ್ನೇಹಿತರೆ, ಅವ್ರ ವೀಡಿಯೋಸ್ನ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಸೊ ಅವ್ರನ್ನೂ ಎನ್ಕರೇಜ್ ಮಾಡಿ. ಸ್ನೇಹಿತರೆ, ಬಿಸಿಬೇಳೆಭಾತ್ಗೆ ಇನ್ನೊಂದು ಹೆಸರು ಬಿಸಿಬೇಳೆ ಹುಳಿಯನ್ನ ಅಂತ ಹೇಳ್ತಾರೆ. ಸೊ ಇವತ್ತು ಬಿಸಿಬೇಳೆಭಾತ್ ಪುಡಿ ಪ್ಲಸ್ ಬಿಸಿಬೇಳೆ ಹುಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಕಾಲ್ ಕಪ್ ಉದ್ದಿನ ಬೇಳೆ, ಕಾಲ್ ಕಪ್ ಕಡಲೆಬೇಳೆ, ಅರ್ಧ ಕಪ್ಪು ಕೊತ್ತಂಬರಿ ಬೀಜ. ಸ್ನೇಹಿತರೆ, ಇದೆಲ್ಲ ಮೆಜರಿಂಗ್ ಕಪ್ ಅಲ್ಲಿ ಮೆಜರ್ ಮಾಡಿ ಹಾಕಿರುವಂತದ್ದು. ಕಾಲ್ ಚಮಚ ಜೀರಿಗೆ, ಒಂದು ಅರ್ಧ ಕಪ್ಪು ಒಣಕೊಬ್ಬರಿ. ಕೊಬ್ಬರಿ ಹೆಚ್ಚಾದ್ರೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಮಿಕ್ಸ್ ಆಫ್ ಕಾಶ್ಮೀರಿ ರೆಡ್ ಚಿಲ್ಲೀಸ್ ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲೀಸ್ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸುಮಾರು 5 ಕಾಶ್ಮೀರಿ ರೆಡ್ ಚಿಲ್ಲೀಸ್ ತಗೊಂಡಿದ್ದೀನಿ, ಹಾಗೂ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ ಕಾಶ್ಮೀರಿ ರೆಡ್ ಚಿಲ್ಲೀಸ್ ಇಲ್ಲದೆ ಇದ್ರು ನೀವು ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡ್ರು ನಡೆಯುತ್ತೆ. ಒಂದ್ ಸ್ಪೂನ್ ಗಸಗಸೆ, 4 ಪೀಸು ಏಲಕ್ಕಿ ತಗೊಂಡಿದ್ದೀನಿ, ಹಾಗೂ 2 ಪೀಸು ಚಕ್ಕೆ ತಗೊಂಡಿದ್ದೀನಿ. ಸೊ ಬಿಸಿಬೇಳೆ ಬಾತ್ಗೆ ಒಳ್ಳೆ ಘಮ ಬರಬೇಕು ಅಂದ್ರೆ ಈ ಚಕ್ಕೆ ಮತ್ತೆ ಏಲಕ್ಕಿ ಖಂಡಿತ ಹಾಕೊಬೇಕು, ಮಿಸ್ ಮಾಡ್ಕೊಬೇಡಿ. ಸೊ ಮೊದಲಿಗೆ ಎಲ್ಲ ಇನ್ಗ್ರೀಡಿಯಂಟ್ಸ್ ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ ಬಿಸಿ ಆಗಿದೆ, ಇದಕ್ಕೆ ನಾವು ಉದ್ದಿನ ಬೇಳೆ ಹಾಕೊಂಡು ಕಂದ ಬಣ್ಣ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ, ಹಾಗೆ ಬ್ರೌನ್ ಕಲರು ಆಗಿದೆ. ನೆಕ್ಸ್ಟ್ ಹಾಕೊಳ್ಳೋಣ, ಇದನ್ನು ರೋಸ್ಟ್ ಮಾಡೋಣ. ಒಳ್ಳೆ ಬಣ್ಣ ಬರೋ ತನಕ ರೋಸ್ಟ್ ಮಾಡ್ಬೇಕಾಗತ್ತೆ. ಸೊ ಕಡಲೆಬೇಳೆ ಮುಕ್ಕಾಲು ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಗಸಗಸೆ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಫ್ರೈ ಆಗತ್ತೆ ಗಸಗಸೆ, ಸೊ ನೋಡ್ಕೊಬೇಕಾಗತ್ತೆ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ. ಇವಾಗ ಇದಾಗಿದೆ, ನೆಕ್ಸ್ಟ್ ನಾವು ಜೀರಿಗೆ ಹುರ್ಕೊಬೇಕಾಗತ್ತೆ. ಸೊ ಒಳ್ಳೆ ಘಮ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಪರಿಮಳ ಬರ್ತಾ ಇದೆ, ಇವಾಗ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕೆಂಪು ಕೆಂಪು ಪೇಪರ್ ಹಾಕೊಳ್ತಾ ಇದ್ದೀನಿ. ಕ್ರಿಸ್ಪ್ ಆಗೋ ತನಕ ನೀವು ಹುರ್ಕೊಳ್ಬೇಕಾಗತ್ತೆ. ಒಂದ್ 15-20 ಸೆಕೆಂಡ್ಗಳು ಸಾಕು. ಇದಕ್ಕೇನೆ ಕೊಬ್ಬರಿ ಸಹ ಹಾಕೊಳ್ತಾ ಇದ್ದೀನಿ, ಆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಇವಾಗ ಇದಾಗಿದೆ, ಚಕ್ಕೆ ಮತ್ತೆ ಗಾಡ್ಗಳನ್ನ ಹಾಕೊಳ್ತಾ ಇದ್ದೀನಿ. ಇದೊಂದು 10 ಸೆಕೆಂಡ್ ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ಒಳ್ಳೆ ಪರಿಮಳ ಬರ್ತಾ ಇದೆ. ನಾನು ಇದಕ್ಕೇನೆ ಕೊತ್ತಂಬರಿ ಬೀಜ ಸಹ ಹಾಕೊಳ್ತಾ ಇದ್ದೀನಿ. ಇದು ಸಹ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಕೊತ್ತಂಬರಿ ಬೀಜ ಬೇಗನೆ ರೋಸ್ಟ್ ಆಗೋಗುತ್ತೆ, ಸೊ ನೋಡ್ಕೊಳ್ಳಿ. ಇವಾಗ ಇದಾಗಿದೆ, ನಮ್ಮ ಇಂಡಿಯನ್ ಸ್ಪೈಸಸ್ ನ ರೋಸ್ಟ್ ಮಾಡ್ಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಸೊ ಬನ್ನಿ, ಇವಾಗ ಈ ಮಿಕ್ಸ್ಚರ್ನ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಬಿಸಿಬೇಳೆಭಾತ್ ಪುಡಿ ರೆಡಿ ಆಗಿದೆ. ಸ್ನೇಹಿತರೆ, ಈ ಬಿಸಿಬೇಳೆಭಾತ್ ಪುಡಿ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಬಿಸಿಬೇಳೆ ಹುಳಿಯನ್ನ ಮಾಡೋದು ಅಂತ ನಡ್ಕೊಂಬರೋಣ. ಬನ್ನಿ, 1 ಕಪ್ ಅಕ್ಕಿ ಹಾಕೊಂಡಿದ್ದೀನಲ್ಲ ಅದಕ್ಕೆ 2 ಕಪ್ ಅಷ್ಟು ನೀರು ಹಾಕೊಂಡು ಚುಟ್ಟಿಗೆ ಅರಶಿನ ಹಾಕೊಂಡು ಮೊದಲಿಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ನಾನು 1 ಕಪ್ ಬೇಳೆ ತಗೊಂಡಿದ್ದೀನಿ. ಇಲ್ಲಿ ನಾನು ಮೊಸರು ಬೇಳೆ ತಗೊಂಡಿದ್ದೀನಿ, ತೊಗರಿ ಬೇಳೆ ಸಹ ಉಪಯೋಗಿಸ್ಕೊಳ್ಬೋದು. ಸೊ 1 ಕಪ್ ಮಸೂರ್ ದಾಲ್ಗೆ ನಾನು 4 ರಷ್ಟು ನೀರು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ.
ನೀವು ಬೇಕಂದ್ರೆ ಕುಕ್ಕರಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಆಮೇಲೆ ಇನ್ನೊಂದು ಬಟ್ಲಲ್ಲಿ ಬೇಳೆ ಸಹ ಹಾಕೊಂಡು ಬೇಯಿಸ್ಕೊಂಬೋದು ನಾನು ತರಕಾರಿ ಸೆಪರೇಟಾಗಿ ಬೇಯಿಸ್ತೀನಿ ಯಾಕಂದ್ರೆ ಬಿಸಿಬೇಳೆಬಾತ್ಗೆ ತರಕಾರಿ ಕ್ರಂಚಿ ಆಗಿರಬೇಕು ಅವಾಗ ಚೆನ್ನಾಗಿರುತ್ತೆ ಸೊ ಅದನ್ನು ಸೆಪರೇಟಾಗಿ ಬೇಯಿಸ್ಕೊಂತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ತರಕಾರಿಗೆ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು ನವಿಲ್ ಕೋಸ್ ತಗೊಂಡಿದ್ದೀನಿ ಕಂಪಲ್ಸರಿಯಾಗಿ ಹಾಕೊಳ್ಳಿ ಯಾಕಂದ್ರೆ ನೀವು ಮಿಕ್ಸ್ ಆಫ್ ವೆಜಿಟೇಬಲ್ಸ್ ಎನಿ ವೆಜಿಟೇಬಲ್ಸ್ ಆಫ್ ಯುವರ್ ಚಾಯ್ಸ್ ತೊಗೊಬೋದು ಆದರೆ ನವಿಲ್ ಕೋಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು ಆಮೇಲೆ ಇಲ್ಲಿ ಒಂದು ಕಪ್ಪು ಫ್ರೋಜನ್ ಪೀಸ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ನಾನು ಒಗ್ಗರಣೆಗೆ ಹಾಕೊಳ್ತೀನಿ ಕೊನೆಗೆ ಸೊ ಮೊದಲಿಗೆ ಇದು ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಸೊ ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕ್ರಂಚಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿಬೇಳೆ ಸ್ನೇಹಿತರೆ ಇವಾಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಗೆ ಬಂದಿದ್ದೀವಿ ಇದು ಒಗ್ಗರಣೆ ಸೊ ಇದಕ್ಕೆ ಪ್ಯಾನ್ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹತ್ತತ್ರ ಒಂದು ಕಾಲು ಕಪ್ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಇಂಗು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಆಗಲಿ ಎರಡರಿಂದ ಮೂರು ಕೆಂಪು ಮೆಣಸಿನಕಾಯಿ ಒಳ್ಳೆ ಪರಿಮಳ ಬರ್ತಾ ಇದೆ ಹಿಂಗೆ ಆಗಿರೋದ್ರಿಂದ ಇಲ್ಲಿ ನಾನು ಒಂದು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದೆರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಸೊ ಇದನ್ನು ನಾವು ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಒಂದೆರಡು ನಿಮಿಷ ಫ್ರೈ ಆಗಲಿ ನೆಕ್ಸ್ಟ್ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಧಾರಾಳವಾಗಿ ಹಾಕಿ ರುಚಿ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಪರಿಮಳ ಬರ್ತಾ ಇದೆ ಸೊ ಈ ಒಗ್ಗರಣೆಗೇನೆ ನಾನು ಒಂದು ಅರ್ಧ ಕಪ್ ಅಷ್ಟು ಬಿಸಿಬೇಳೆಬಾತ್ ಪುಡಿ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್ ಹಾಕೊತಾ ಇದ್ದೀನಿ ಒಳ್ಳೆ ಮಿಕ್ಸ್ ಕೊಡಿ ಸೊ ಬಿಸಿಬೇಳೆಬಾತ್ ಪುಡಿ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಸ್ಟೋರ್ ಬಾಟು ಉಪಯೋಗಿಸ್ಕೊಳ್ಬೋದು ಅದರಲ್ಲೂ ನೀವು ಯು ಎಸ್ನಲ್ಲಿ ಏನಾದರೂ ಇದ್ದರೆ ಎಂ ಟಿ ಆರ್ದು ಬಿಸಿಬೇಳೆಬಾತ್ ಪುಡಿನೂ ಉಪಯೋಗಿಸ್ಕೊಳ್ಬೋದು ಅವ್ರದ್ದು ಎಕ್ಸ್ಪೋರ್ಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಬಟ್ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಹೋಮ್ಮೇಡ್ ಬಿಸಿಬೇಳೆಬಾತ್ ಪೌಡ್ರು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಅದನ್ನು ರೆಫರ್ ಮಾಡಿಕೊಂಡು ಸಹ ನೀವು ಪುಡಿ ಮಾಡ್ಕೊಳ್ಬೋದು ಸೊ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಒಂದೆರಡು ಸ್ಪೂನ್ ಹುಣಸೆ ರಸ ಹಾಕೊಂಬಿಡೋಣ ನಾನು ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಸೊ ಚೆನ್ನಾಗಿ ಹೊಂದ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈಗ ಇದು ಒಗ್ಗರಣೆ ರೆಡಿಯಾಗಿದೆ ಸ್ಟವ್ ಆರಿಸ್ಬಿಡಿ ಸ್ನೇಹಿತರೆ ನೋಡಿ ಈ ತರಕಾರಿ ಒಂದು 10 ನಿಮಿಷ ಮಾತ್ರ ಬೇಯಿಸಿದ್ದೀನಿ ಒಂದು 70% ಆಗಿ ಸೊ ಆ ತರಕಾರಿಗೆ ನಾವು ಮಾಡ್ಕೊಂಡಿದ್ದಂತಹ ಅನ್ನ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟು ಇದಕ್ಕೆ ಬೆಂದಿರೋ ಬೇಳೆ ಕಟ್ ಸಮೇತ ನಾವು ಇದಕ್ಕೆ ಹಾಕೊಳ್ತೀವಿ ಚೆನ್ನಾಗಿ ಕೂಡಿಸಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಕಟ್ ಸಮೇತ ನಾನು ಬೇಳೆನ ಹಾಕೊಂಡಿದ್ದೀನಿ ಸೊ ಸ್ನೇಹಿತರೆ ಇವಾಗ ನಾನು ಮಾಡ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಉಪ್ಪು ಹುಳಿ ಖಾರ ಎಲ್ಲ ಈ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಸೊ ಬಿಸಿಬೇಳೆಬಾತ್ ತುಂಬ ರುಚಿಯಾಗಿ ಬರುತ್ತೆ ಸೊ ಇವಾಗ ನಾವು ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಕೂಡಿಸ್ಕೊಳ್ಳೋಣ ಒಂದು 15 ನಿಮಿಷ ಚೆನ್ನಾಗಿ ಕುದಿಬೇಕು ಸೊ ಒಂದು ಒಳ್ಳೆ ಮಿಕ್ಸ್ ಕೊಡಿ ಸೊ ಇವಾಗ ಕನಿಷ್ಠ ಪಕ್ಷ ಒಂದು 15 ಮಿನಿಟ್ಸು ಚೆನ್ನಾಗಿ ಕುದಿಲಕ್ಕೆ ಬಿಡೋಣ ಸೊ ಅನ್ನದಲ್ಲಿರೋ ಸ್ಟಾರ್ಚ್ ಎಲ್ಲ ಬಿಟ್ಕೊಬೇಕು ಅವಾಗ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಮೀಟ್ ಯು ಆಫ್ಟರ್ 15 ಸ್ನೇಹಿತರೆ ಇವಾಗ ಒಂದು 10 ನಿಮಿಷದಿಂದ ಇದು ಕುದಿತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ ಸೊ ಇವಾಗ ನೀವು ಉಪ್ಪು ಹುಳಿ ಖಾರ ಏನು ಕಮ್ಮಿ ಇದ್ರೂ ನೀವು ಹಾಕೊಂಬೋದು ಇವಾಗ ಒಂದು 5 ನಿಮಿಷ
ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳೋಣ. ಸೊ ಸ್ನೇಹಿತರೆ, ಇವಾಗ ಬಿಸಿಬೇಳೆ ಬಾತ್ ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಬನ್ನಿ, ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಬಿಸಿಬೇಳೆ ಹುಳಿಯನ್ನ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.